ನಮಸ್ಕಾರ ಎಲ್ಲರಿಗೂ ತರಂಗಂ ಕಿಚನ್ಗೆ ಸ್ವಾಗತ ನಾವು ಇವತ್ತೊಂದು ರೆಡ್ ಚಟ್ನಿ ಅಥವಾ ಕೆಂಪು ಚಟ್ನಿ ಮಸಾಲ ದೋಸೆಯ ಮೇಲೆ ಸವರುವಂತ ಒಂದು ರೆಡ್ ಚಟ್ನಿಯನ್ನು ಮಾಡೋಣ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಹುರಿಗಡಲೆ 2 ಟೇಬಲ್ ಸ್ಪೂನ್ ನಿಮ್ಮತ್ರ ಹಸಿ ಕಡಲೆ ಇದ್ದರೆ ಅದನ್ನು ಒಂದು 2 ಮಿನಿಟ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲ್ ಇಲ್ಲದೆ ಫ್ರೈ ಮಾಡ್ಕೊಳ್ಳಿ ಮತ್ತೆ ಬೇಕಾಗುವಂಥದ್ದು ಬೆಳ್ಳುಳ್ಳಿ ನಾನು ಒಂದು 2 ದೊಡ್ಡ ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮತ್ತೆ ಒಣಮೆಣಸು 6-7 ಜೀರಿಗೆ 1/4 ಟೀಸ್ಪೂನು ಮತ್ತೆ ಕರಿಬೇವಿನ ಸೊಪ್ಪು ಒಂದು ಸಣ್ಣ ಪೀಸು ನಿಂಬೆಹಣ್ಣು ಹೇಗೆ ಮಾಡೋದು ನೋಡೋಣ ಒಂದು ಚಿಕ್ಕ ಜಾರ್ ತಗೊಳ್ಳಿ ಅದಕ್ಕೆ ಬೆಳ್ಳುಳ್ಳಿ ಒಣಮೆಣಸು ಜೀರಿಗೆ ಕರಿಬೇವು ಮತ್ತೆ ಹುರಿಗಡಲೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ಬೇಕಾಗುವಷ್ಟು ಉಪ್ಪು ಹಾಕ್ಕೊಂಡು ನಿಂಬೆ ರಸನ ಹಾಕ್ಕೊಳ್ಳೋಣ ಒಂದು 2 ಟೀಸ್ಪೂನಷ್ಟು ನಿಂಬೆ ರಸ ಮತ್ತೆ ಒಂದು 2 ಟೇಬಲ್ ಸ್ಪೂನಷ್ಟು ನೀರು ಚೆನ್ನಾಗಿ ರುಬ್ಕೊಂಡು ಬರೋಣ ಈಗ ನೋಡಿ ನೋಡಿ ಈಗ ಹಾಫ್ ರುಬ್ ನೋಡಿದೆ ಆಗ ಸ್ವಲ್ಪ ಕಲರ್ ಕಮ್ಮಿ ಅನ್ನಿಸ್ತು ಅದಕ್ಕೆ ಒಂದು ಸ್ವಲ್ಪ 1/4 ಟೀಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ಅಗತ್ಯವಿದ್ದರೆ ಮಾತ್ರ ಹಾಕ್ಕೊಳ್ಬೋದು ಒಮ್ಮೆ ಕಲರ್ ಚೆನ್ನಾಗಿ ಕಲರ್ ಸಿಗಲಿಕ್ಕೆ ಅಷ್ಟೇ ಸ್ವಲ್ಪ ನೀರು ಹಾಕ್ಕೊಂಡು ಕರೆಕ್ಟ್ ಫೈನ್ ಪೇಸ್ಟ್ ಆಗೋಷ್ಟು ರುಬ್ಕೊಂಡು ಬರೋಣ ನೀರು ಯಾವಾಗಲೂ ಚೆಕ್ ಮಾಡ್ಕೊಳ್ಬೇಕು ಜಾಸ್ತಿ ನೀರು ಆಗಬಾರ್ದು ನೋಡಿ ಈಗ ಫೈನ್ ಪೇಸ್ಟಾಗಿ ಅರ್ಕೊಂಡು ಬಂದಿದ್ದೀನಿ ಈಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಈಗ ನೋಡಿ ಟೇಸ್ಟಿಯಾದ ರೆಡ್ ಚಟ್ನಿ ರೆಡಿಯಾಗಿದೆ ಇದು ಮಸಾಲೆ ದೋಸೆಯ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಕವರ್ ಮಾಡಿ ಅದರ ಮೇಲೆ ಮಸಾಲೆ ಹಾಕ್ಕೊಂಡ್ರೆ ಟೇಸ್ಟಿಯಾದ ಮಸಾಲೆ ದೋಸೆ ರೆಡಿಯಾಗುತ್ತೆ ಟ್ರೈ ಮಾಡಿ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್